ರಾಜ್ಯದಲ್ಲಿನ ಪರಿಶಿಷ್ಟ ಪಂಗಡ ಸಮುದಾಯಕ್ಕೆ ನೀಡುತ್ತಿರುವ ಶೇಕಡಾ 3ರಷ್ಟು ಮೀಸಲಾತಿ ಪ್ರಮಾಣವನ್ನ ಶೇಕಡಾ 7.5 ಕ್ಕೆ ಹೆಚ್ಚಿಸಬೇಕೆಂದು ಎಸ್ಟಿ ಮೀಸಲಾತಿ ಹೋರಾಟ ಸಮಿತಿಯಿಂದ 3ನೇ ದಿನದ ಉಪವಾಸ ಸತ್ಯಾಗ್ರಹವನ್ನ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಹಮ್ಮಿಕೊಳ್ಳಲಾಗಿತ್ತು. ಬಳ್ಳಾರಿ ನಗರದ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿ ಅನುಷ್ಠಾನಕ್ಕಾಗಿ ಹಾಗೂ ಎಸ್ಟಿ ಮೀಸಲಾತಿಗೆ ಯುವ ಮುಖಂಡ ಬಿಆರ್ಎಲ್ ಶ್ರೀನಿವಾಸ್ ಮತ್ತು ಗದ್ದಂ ತಿಮ್ಮಪ್ಪರವರ ನೇತೃತ್ವದಲ್ಲಿ ಉಪವಾಸ ಸತ್ಯಾಗ್ರಹ ನಡೆಸಲಾಯಿತು. ಎಸ್ಟಿಗಳಿಗೆ ಮೀಸಲಾತಿಯನ್ನು ಹೆಚ್ಚಳ ಮಾಡಬೇಕೆಂದು ಕಳೆದ 3 ದಶಕಗಳಿಂದ ಮನವಿ ಮಾಡುತ್ತಾ ಬಂದಿದ್ದೇವೆ. ಸುಪ್ರೀಂ ಕೋರ್ಟಿನ ನಿರ್ದೇಶನದಂತೆ ಈ ಮೀಸಲಾತಿ ಹೆಚ್ಚಳದಿಂದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶ ಪರಿಶಿಷ್ಟ ವರ್ಗಕ್ಕೆ ಈ ಸಮುದಾಯಕ್ಕೆ ಸಹಕಾರಿಯಾಗಲಿದೆ. ಎಸ್ಸಿ ಮತ್ತು ಎಸ್ಟಿ ಸಮುದಾಯಗಳ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಹೆಚ್ಚಳ ಮಾಡಲು ರಾಜ್ಯ ಸರ್ಕಾರ ರಚನೆ ಮಾಡಿದ್ದ ನ್ಯಾಯಮೂರ್ತಿ ಎಚ್ಎನ್ ನಾಗಮೋಹನ್ ದಾಸ್ ಆಯೋಗ ನೀಡಿರುವ ವರದಿಯನ್ನ ಬಹಿರಂಗಪಡಿಸಿ ಅಂಗೀಕರಿಸಬೇಕು ಹಾಗೂ ಹಲವು ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಎಸ್ಟಿ ಮೀಸಲಾತಿ ಹೋರಾಟ ಸಮಿತಿಯಿಂದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿರವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ. ಈ ಸಂದರ್ಭದಲ್ಲಿ ಸಮಿತಿಯ ಮುಖಂಡರುಗಳಾದ ಬಿ ಜನಾರ್ದನ್ ನಾಯಕ್, ಸಂಗನಕಲ್ಲು ಸುಂಕಯ್ಯ, ವಿಎಸ್ ಶಿವಶಂಕರ್ ಹಾಗೂ ಹಲವಾರು ಮುಖಂಡರು ಭಾಗಿಯಾಗಿದ್ದರು. ಐದು ಮೀಸಲಾತಿ ಅಮರರಥ ಯಾತ್ರೆ ಅಂತ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಮುಂಬರುವ ದಿನಗಳಲ್ಲಿ ಇಡೀ ಕರ್ನಾಟಕದಾದ್ಯಂತ ಹೋರಾಟ ಆಗುತ್ತೆ. ಏನು ನಮಗೆ ಮೀಸಲಾತಿ ಕೊಡಬೇಕಾಗಿತ್ತು ಅದು ಕೊಡಬೇಕು. ಆದರೆ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಇರತಕ್ಕಂಥ ಎಲ್ಲ MLA ಗಳು ಮತ್ತು ಇಡೀ ಕರ್ನಾಟಕದಲ್ಲಿ ಇರತಕ್ಕಂಥ MLA ಗಳು ಎಲ್ಲ ಸೇರಿಕೊಂಡು ಒಂದು MLA ಗಳು ಸಭೆ ಮಾಡಿ 15 ಜನ ಶಾಸಕರು ಕುಂತು ಒಂದು ಚರ್ಚೆ ಮಾಡಿ ಆ ಸರ್ಕಾರ ಕೂಡ ಕೆಡಬೇಕಂದ್ರೆ ಕೆಡಬಹುದು, ಬಿಡಬೇಕಂದ್ರೆ ಬಿಡಬಹುದು. ಆ ಶಕ್ತಿ ಎಷ್ಟು ಜನದವರೆಗಿದೆ ಅದು ತಾಕತ್ತು ಏನೆಂಬುದು ಅವರು 15 ಜನ ಶಾಸಕರು ತೋರಿಸಬೇಕಂತೇಳಿ ಅವರೆಲ್ಲ ವಿನಂತಿ. ಅಸ್ಲಂ ಬಾಷಾ, TV12 ಕನ್ನಡ, ಬಳ್ಳಾರಿ. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.